ಕುಂದಗೋಳದಲ್ಲಿ ಹೊಸದಾಗಿ ನಿರ್ಮಾಣವಾದ ಕೃಷಿ ನಿರ್ದೇಶಕ ಕಾರ್ಯಾಲಯ ಹಾಗೂ ರೈತ ಸಂಪರ್ಕ ಕೇಂದ್ರವನ್ನು ಕೃಷಿ ಸಚಿವ ಬಿಸಿ ಪಾಟೀಲ್ ಅವರು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಕೃಷಿ ಸಚಿವರಿಗೆ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಸುಮಾವತಿ ಶಿವಳ್ಳಿ ಸಾಥ್ ನೀಡಿದ್ರು. ಜೊತೆಗೆ ರೈತರಿಗೆ ಬೀಜ ಹಾಗೂ ಕೃಷಿ ಉತ್ಪನ್ನಗಳ ಸಾಮಗ್ರಿಗಳನ್ನು ಸಚಿವರು ವಿತರಣೆ ಮಾಡಿದರು. ಇವತ್ತು ಒಂದು ರೈತ ಸಂಪರ್ಕ ಕೇಂದ್ರ ಮತ್ತು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಉದ್ಘಾಟನೆ. ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಉದ್ಘಾಟನೆಯಲ್ಲಿ 1 ಕೋಟಿ ರೂಪಾಯಿ, ರೈತ ಸಂಪರ್ಕ ಕೇಂದ್ರ 50 ಲಕ್ಷ, ಒಟ್ಟು 1.5 ಕೋಟಿ ರೂಪಾಯಿ ನಮ್ಮ ಕೃಷಿ ಇಲಾಖೆಯ ಕಟ್ಟಡಗಳನ್ನು ಉದ್ಘಾಟನೆ ಮಾಡಿದ್ದೀವಿ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ರೈತರು ಇಲ್ಲಿ ಕೋಲ್ಡ್ ಸ್ಟೋರೇಜ್ ಬೇಕು ಅನ್ನೋಂಥದ್ದು, ಮತ್ತು ಮೆಣಸಿನಕಾಯಿಗೆ ರೋಗ ಬಂದಂಥದ್ದು, ಸಿಬ್ಬಂದಿಯ ಕೊರತೆ ಅವೆಲ್ಲವನ್ನು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಮುಂದಿನ ವರ್ಷ ನಾವು ಅವರಿಗೆ ಕೋಲ್ಡ್ ಸ್ಟೋರೇಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಇದರ ಜೊತೆಗೆ ಡಿಪ್ಲೊಮಾ ಅಗ್ರಿಕಲ್ಚರ್ ವಿದ್ಯಾರ್ಥಿಗಳು ಕೂಡ ಪಾಪ ಅವರಿಗೆ ಈ ಡಿಪ್ಲೊಮಾ ಕಾಲೇಜ್ ಆಗಿ ಹೊರಗೆ ಬಂದಾಗಿಂದ ಯಾವುದೇ ಒಂದೇ ಒಂದು ಅಪಾಯಿಂಟ್ಮೆಂಟ್ ಆಗಿಲ್ಲ, ಯಾರಿಗೂ ನೌಕರಿ ಸಿಕ್ಕಿಲ್ಲ. ಅವರು ಕೂಡ ನಮಗೆ ಕೆಲಸ ಕೊಡಬೇಕು ಅಂತೇಳಿ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಇದನ್ನು ಈಗಾಗಲೇ ನಾವು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹತ್ರ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀನಿ. ಅವರು ಅದನ್ನು ಅನುಕೂಲ ಮಾಡಿಕೊಡ್ತೀವಿ, ಮಾಡೋಣ ಅಂತ ಹೇಳಿದ್ದಾರೆ. ಅದನ್ನು ಕೂಡ ವಿದ್ಯಾರ್ಥಿಗಳಿಗೆ ಭರವಸೆಯನ್ನು ಕೊಟ್ಟಿದ್ದೆ.